ಹಬ್ಬದ ನಿಮಿತ್ತ ಒಂದು ಬೃಹತ್ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರಿ ಬನಾಟೆಯಲ್ಲಿ ಹೇಳಿ ಇದಕ್ಕೆ ಏನೇನು ಮಾಡ್ಕೊಂಡ್ರಿ ಅಂತ ಮತ್ತೆ ಯಾರು ಬರ್ತಾ ಇದ್ದಾರೆ ರಾಜಕಾರಣಿಗಳು ಯಾರು ಬರ್ತಾ ಇದ್ದಾರೆ ಸೆಲೆಬ್ರಿಟಿಗಳು ಯಾರು ಬರ್ತಾ ಇದ್ದಾರೆ ನನ್ನ ಹುಟ್ಟುಹಬ್ಬದ ನಿಮಿತ್ತಕ್ಕಾಗಿ ನನ್ನ ಎಲ್ಲ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಲೀಡರ್ಗಳು ಎಲ್ಲರೂ ಬರ್ತಾರೆ ಸತ್ಯ ಸಾವಕರ್ ಜಯಂತಿ ಲಕ್ಷ್ಮೀಕ ಹೆಬ್ಬಾಳ್ಕರ್ ಇರ್ಬೋದು ಇಲ್ಲಿ ಕ್ಷೇತ್ರದ ಎಂ ಎಲ್ ಎ ಅವರು ಸಿದ್ದು ಸೌದೆ ಅವರು ಇರ್ಬೋದು ಮತ್ತು ಇಲ್ಲಿ ಕ್ಷೇತ್ರದ ನಮ್ಮ ಮಾಜಿ ಸಚಿವೆಯಾದ ಉಮಾಶ್ರೀ ಮೇಡಮ್ ಇರ್ಬೋದು ಮತ್ತು ಎಸ್ ಆರ್ ಪಲ್ಲಿ ಸಾಹೇಬ್ ಇರ್ಬೋದು ಪ್ರಕಾಶ್ ಉಕ್ಕೇರಿ ಸಾಹೇಬ್ ಇರ್ಬೋದು ಅಶೋಕ್ ಪಟ್ಟಣ್ ಸಾಹೇಬ್ ಇರ್ಬೋದು ಜೆ ಟಿ ಪಟೇಲ್ ಸಾಹೇಬ್ ಇರ್ಬೋದು ಸರ್ನಾಯಕ್ ಸಾಹೇಬ್ ಇರ್ಬೋದು ಆದರೂ ನಮ್ಮ ಬಾಗಲಕೋಟೆ ಜಿಲ್ಲಾದಾಗ ಎಲ್ಲ ಲೀಡರ್ಸ್ಗಳನ್ನು ಬರಾಕತ್ತೇವೆ ಆದರೆ ಆರ್ಟಿಸ್ಟ್ ಅರ್ಜುನ್ ಜನ್ಯ ಅನುಶ್ರೀ ಸಮಿತಾ ಮಲ್ನಾಡ ಕಂಬದರಂಗಯ್ಯ ಸುವಾನ ಸಾಹೇಬ್ ನಮ್ಮ ಸೋರ್ಗಾಮೆ ಅವರು ನಮ್ಮ ಕ್ಷೇತ್ರದವರಾದವರು ಸೋರ್ಗಾಮೆ ಅವರು ಇನ್ನೂ ಭಾಳ ಜನ ಎಲ್ಲ ಡ್ಯಾನ್ಸರ್ ಗಿನ್ಸರ್ ಯಾರ್ಯಾರು ಬರಾಕ್ತಾರೆ ಸ್ವಲ್ಪ ನನಗೆ ಗೊತ್ತಿಲ್ಲ ಕ್ಲಿಯರ್ ಆಗಿ ಎಲ್ಲರೂ ಬರ್ತಾರೆ ಮತ್ತೆ ಏನು ವಿಶೇಷ ಇದು ಕಿಟ್ ಏನೋ ಹೇಳ್ತಾ ಇದ್ರಿ ಕಿಟ್ಟದು ನಾನು ನನ್ನ ಹುಟ್ಟಹಬ್ಬ ಸಲುವಾಗಿ 10,000 ಕಿಟ್ಟಗಳನ್ನು ಹಂಚಿನಿ 10,000 ಕಿಟ್ ಅಂದ್ರೆ ಒಂದು 50,000 ಜನ ಊಟ ಮಾಡ್ಬೇಕಂತೇಳಿ ಅದಕ್ಕೆ 10,000 ಕಿಟ್ಟನ್ನು ನಮ್ಮ ಕ್ಷೇತ್ರ ತುಂಬ ಎಲ್ಲ ಮೂಲೆ ಮೂಲೆಗಳಿಗೂ ಹಂಚಿ ಬಂದೇನೆ ಕಡು ಬಡವರಿಗೆ ಮತ್ತು ಇನ್ನೂ ಸ್ವಲ್ಪ ಹಂಚುದೈತಿ ಅದನ್ನು ಹಂಚಾಕತ್ತಿದ್ದೆವು ಮಹಿಳೆಯರಿಗೆ ಮಾತ್ರ ಸಾಡಿ ಕೊಡುವಂಥ ವ್ಯವಸ್ಥೆ ಮಾಡೇನಿ ಬನಟ್ಟಿ ರಮಕವಿ ತೇರದಾಳ ಮಾಲಿಂಗ್ ಕೊಡಿದಾಗ ಎಲ್ಲ ಕಡೆಯೂ ಸಾಡಿ ಕೊಡುವಂಥ ವ್ಯವಸ್ಥೆ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಜನ ಕೊಡು ನಿರೀಕ್ಷೆ ಇಟ್ಟಿದ್ದೀರಿ ನಾವೊಂದು 25,000 ಕುರ್ಚಿ ಹಾಕ್ಸೇನಿ ರೀ ಆದರೆ ಈಗಿನ ವಾತಾವರಣ ಪ್ರಕಾರ ನನ್ನ ಅಂದಾಜ 35,000-40,000 ಮಂದಿ ಜನ ಬರುವಂಥ ನಿರೀಕ್ಷೆ ಇದೆ ಯಾಕಂದರೆ ಅದಕ್ಕೆ ವ್ಯವಸ್ಥೆ ಏನು ಮಾಡಿದ್ವಿ ಅಂದರೆ ಹೆಣ್ಣು ಮಕ್ಕಳಿಗೆ ಸ್ಥಳ ಬೇರೆ ಕಡೆ ಸ್ಥಳ ಮಾಡಿದ್ರು ಅವ್ರಿಗೆ ಅವ್ರಿಗೇನು ತೊಂದರೆ ಆಗಲ್ಲದಂಗೆ ಬಾನ್ಸರ್ಸು ಲೇಡೀಸ್ ಬಾನ್ಸರ್ಸು ಮತ್ತು ನಮ್ಮ ಸೆಕ್ಯೂರಿಟಿ ಲೇಡೀಸ್ ಪೊಲೀಸ್ ಸೆಕ್ಯೂರಿಟಿ ಎಲ್ಲ ವ್ಯವಸ್ಥೆ ಮಾಡಿದೆ ಯಾರಿಗೂ ಏನೂ ತೊಂದರೆ ಆಗಲ್ಲದಂಥ ಕಾರ್ಯಕ್ರಮ ಮಾಡ್ತಾನು ಏನೂ ಯಾರಿಗೂ ತೊಂದರೆ ಸಮಸ್ಯೆನೂ ಆಗಬಾರ್ದಂತ ನಮ್ಮ ಸೆಕ್ಯೂರಿಟಿಗಳನ್ನು ಒಂದು 50 ಮಂದಿ ಸೆಕ್ಯೂರಿಟಿಗಳೇನಿ ಪಾರ್ಕಿಂಗ್ದು ಎಲ್ಲ ವ್ಯವಸ್ಥೆನೂ ಮಾಡಿದ್ವಿ ಅದ್ರ ಬಗ್ಗೆ 11ನೇ ತಾರೀಕು ಬನಹಟ್ಟಿಯಲ್ಲಿ ಒಂದು ಅದ್ಭುತ ಸಾಂಸ್ಕೃತಿಕ ಕಾರ್ಯಕ್ರಮ ಆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನನ್ನ ವಿದ್ಯಾರ್ಥಿ ಮಿತ್ರ ಸಿದ್ದು ಕೊಲ್ಲೂರವರ ಹುಟ್ಟುಹಬ್ಬದ ನಿಮಿತ್ತ ಒಂದು ವಿಶಿಷ್ಟಪೂರ್ಣವಾದ ಕಾರ್ಯಕ್ರಮವನ್ನು ನಮ್ಮ ರಬಕವಿ ಬನಹಟ್ಟಿ ತಾಲೂಕಿನ ಎಸ್ ಆರ್ ಎ ಗ್ರೌಂಡ್ನಲ್ಲಿ ಅರೇಂಜ್ ಮಾಡಿದ್ದಾರೆ ಸಿದ್ದು ಕೊಲ್ಲೂರವರು ಏನೇ ಮಾಡಲಿ ಅದು ಸಮಥಿಂಗ್ ಸ್ಪೆಷಲ್ ಆಗಿರ್ತದೆ ಮೊನ್ನೆ ಹೋಳಿ ಹುಣ್ಣಿಮೆ ಒಳಗೂ ಎಲ್ಲ ಜನರು ತಾವು ಅಷ್ಟೇ ಹೋಳಿ ಹುಣ್ಣಿ ಆಡೋದು ಬಿಟ್ಟು ಎಲ್ಲರೂ ಒಂದ ಕಡೆ ಆಡುವಂಥ ವ್ಯವಸ್ಥೆಯನ್ನು ನಮ್ಮ ಬನ್ನಟ್ಟಿಯಲ್ಲಿ ಪ್ರಪ್ರಥಮವಾಗಿ ಮಾಡಿ ಎಲ್ಲರನ್ನು ಆಕರ್ಷಣೆ ಮಾಡಿದರು ಈಗ ಅವರ ಬರ್ತ್ಡೇಯನ್ನು ಕೇವಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಷ್ಟೇ ಸೀಮಿತ ಮಾಡಿಲ್ಲ ಭಾಳಷ್ಟು ಬಡ ಜನರಿಗೆ ಕೆಲವೊಂದು ಈ ಹಬ್ಬದ ದವಸ ಧಾನ್ಯಗಳಿರುವಂಥ ಕಿಟ್ ಕೊಡುವಂಥ ವ್ಯವಸ್ಥೆನೂ ಮಾಡಿದ್ದಾರೆ ಅವರ ಈ ಹುಟ್ಟುಹಬ್ಬದ ಮಂಗಳವಾರದ ಕಾರ್ಯಕ್ರಮ ಯಶಸ್ವಿ ಆಗಲಿ ಅವರ ಒಂದು ಈ ಒಂದು ಕ್ಷೇತ್ರದ ಬಗ್ಗೆ ಅವರಲ್ಲಿ ಏನೇನು ಹೊಸ ಕಲ್ಪನೆಗಳನ್ನು ಇಟ್ಟುಕೊಂಡಿದ್ದಾರಲ್ಲ ಅವೆಲ್ಲ ಸಕಾರ ಆಗಲಿ ಅಂಥೇಳಿ ನಾನು ನನ್ನ ವಿದ್ಯಾರ್ಥಿ ಮಿತ್ರ ಸಿದ್ದು ಕೊನ್ನೂರವರನ್ನು ಮೊದಲಿಗೇನೆ ಅವರ ಹುಟ್ಟುಹಬ್ಬದ ಶುಭಾಶಯ ಹೇಳಿ ಹಾರೈಸುತ್ತೇನೆ